ರಾಣಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವ ನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ನನ್ನದು. ನಿನ್ನದೇ
Congrats, Miss Pavana. Neevu select agidira. Thank you, sir. Nimantha enthusiastic youngsters ene namma 4D TV pillars. Ivattu nimdu first program alla? Howdu, sir. Good. All the best. Thank you, sir. Chennag maadi. Sure, sir. ರುಜಿನ ಇಲ್ಲದೆ ಈ ಸಲ ಫಸಲು ತುಂಬಾ ಚೆನ್ನಾಗಿ ಬಂತಪ್ಪ. ತಗೊಳ್ಳಪ್ಪ, ಈ ಸಲ ಅಡಿಕೆಯಲ್ಲಿ ಬಂದ ಹಣ. ಇಲ್ಲಪ್ಪ, ತಗೋ, ನಿನ್ನ ಹಣ ನಿನ್ನ ಹತ್ರ ಇರೋದೇ ಸರಿ. ಹ್ಮ್, ಅಲ್ಲಿಗೆ ಹೋಗಿದ್ಯಾ ರಾಮ? ಓಬಯ್ಯ, ಹೋಗೋ, ಕೈ ತೊಳ್ಕೊಂಡು ದೊನ್ನೆಗೆ ಪ್ರಸಾದ ಹಾಕೊಂಡ್ ಬಾ. ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡ್ತೀವಿ. Thank you.
ನಾನಿನ್ ಬರ್ತೀನಿ ಕಂದ. ದೇವರ ಪ್ರಸಾದ, ಬಿಸಾಕ್ಬೇಡಪ್ಪ, ತಿನ್ನು. ಬರ್ತೀನಪ್ಪ. ಹೇಳಿ ನರಸನಾಯ್ಕ ಅವರೇ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅನ್ನೋದನ್ನ ನೀವು ನಂಬ್ತೀರಾ? ನೀವು ನಂಬೋರ್ ಲಿಸ್ಟ್ಗೆ ಸೇರಿದ್ರಿ. ಓಕೆ ಹೇಳಿ ನರಸನಾಯ್ಕ ಅವರೇ, 4D ಟಿವಿ ಪ್ರೇಮಿಗಳಿಗಾಗಿ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಯಾವ ಹಾಡನ್ನ ಪ್ರಸಾರ ಮಾಡೋಣ? ಓಕೆ, ನಿಮಗಾಗಿ ಈ ಬ್ಯೂಟಿಫುಲ್ ಸಾಂಗ್ ನೋಡ್ತಾ ಇರಿ 4D ಟಿವಿ. ಅನಿಸುತ್ತಿದೆ ಯಾಕೋ ನಿಂತು ನೀನೇನೆ ನನ್ನ ಬಳಿಂದು ಹಲೋ, ಯಾರ್ ಮಾತಾಡ್ತಿರೋದು? ನಾನು. ಎಲ್ಲಿಂದ ಮಾತಾಡ್ತಿದ್ದೀರಾ? ಇಲ್ಲೇ ವಿಜಯನಗರದಿಂದ. ಥ್ಯಾಂಕ್ಸ್ ಪಾವನಾ. ಥ್ಯಾಂಕ್ಸ್. ಐಸ್ ಕ್ರೀಮ್ ಸೂಪರ್ ಆಗಿತ್ತು ಕಣೆ. ಹಾ ಪಾವನಾ, ಹಾ ಏನೇ ಕೆಲ್ಸ ಸಿಕ್ಕಿದಕ್ಕೆ ಟ್ರೀಟ್ ಕೊಡ್ಸೆ ಅಂದ್ರೆ ಎಲ್ರಿಗೂ ಒಳ್ಳೆ ಡಿನ್ನರೇ ಕೊಡ್ಸ್ಬಿಟ್ಟಿದ್ಯಾ? ಡಿನ್ನರಾ? ಹಾ ನಾನಾ? ಹೇ ಸುಮ್ನೆ ಚೌಕ್ ಕೊಡ್ಬೇಡ, ನಾನ್ ಯಾವ ಡಿನ್ನರ್ ಕೊಡ್ಸಿದ್ನೆ? ಬಂದೆ ತಾಳು. ಏನೇ ಎಲ್ರಿಗೂ ಸೂಪರ್ ಪಾರ್ಟಿ ಕೊಡ್ಸ್ಬಿಟ್ಟಿದ್ಯಾ? ಪಾರ್ಟಿನಾ? ಹಾ ನಿನ್ಗೇನೋ ಗಿಫ್ಟ್ ನ ರೂಮಲ್ಲಿ ಇಡ್ತೀವಿ ಅಂತ ಇಟ್ಟಿದ್ದಾರೆ. ನಾನು ಹೋಗ್ಬಿಟ್ಟು ಮೊಬೈಲ್ ಕರೆನ್ಸಿ ಹಾಕಿಸ್ಬಿಟ್ಟು ಬರ್ತೀನಿ. ಬೇಗ ಬಾರೆ. ಹಾ ಓಕೆ. ಪ್ರೋಗ್ರಾಮ್ ಚೆನ್ನಾಗಿತ್ತು ಪಾವನಾ. ಥ್ಯಾಂಕ್ ಯು.
ಎವ್ರಿಬಡಿ ನಮಸ್ಕಾರ, ನನ್ನ ಹೆಸರು ಪಾವನಾ. ನೀವು ನೋಡ್ತಾ ಇದ್ದೀರಾ 4D ಟಿವಿ ಪ್ರೇಮಿಗಳಿಗಾಗಿ, ಓನ್ಲಿ ಫಾರ್ ಲವರ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಅನುಭವ ಅನಿಸಿಕೆಗಳನ್ನ ನನ್ನೊಂದಿಗೆ ಶೇರ್ ಮಾಡ್ಕೋಬಹುದು. ಹಾಗಾದ್ರೆ ನನ್ನೊಂದಿಗೆ ಮಾತಾಡ್ಬೇಕು ಅಂದ್ರೆ, ಹೊರ ಊರ್ನವರಾದ್ರೆ 9845162281 ಗೆ ಕಾಲ್ ಮಾಡಿ, ಬೆಂಗಳೂರಿನವರಾದ್ರೆ 2461988 ಗೆ ಕಾಲ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಮ್ಮ ಇವತ್ತಿನ ಫಸ್ಟ್ ಕಾಲ್. ಹಲೋ 4D ಟಿವಿ ಪ್ರೇಮಿಗಳಿಗಾಗಿ. ಹಲೋ 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 ಹೇಳಿ. 21st May ವಿಜಯನಗರ್ ಬ್ಯಾಂಗಲೋರ್. ಓಕೆ ನೋಡಿ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡಬೇಕು. ಒನ್ ಸೆಕೆಂಡ್ ಪಾವನಾ, ಕಾಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹಲೋ 4D ಟಿವಿ ಪ್ರೇಮಿಗಳಿಗಾಗಿ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲೇ ವಿಜಯನಗರದಿಂದ. ನಿಮ್ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ನೋಡಿ, ನಮ್ಮ ಕಾರ್ಯಕ್ರಮವನ್ನ ಪ್ರೇಮಿಗಳಿಗಾಗಿ ಮೀಸಲಿಟ್ಟಿದ್ದೇವೆ. ಇದರಲ್ಲಿ ನೀವು ನಿಮ್ಮ ಭಾವನೆಗಳನ್ನ ನನ್ನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಮೊದಲನೇದಾಗಿ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಓಕೆ, ಇವತ್ತು ಮದುವೆ ಆಗದೆ ಇರೋರೇ ಜಾಸ್ತಿ ಕಾಲ್ ಮಾಡ್ತಾರೆ ಅನ್ಸುತ್ತೆ. ಫೈನ್, ನಮ್ಮ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಲವ್. ಲವ್ ಬಿಗಿನ್ಸ್ ವಿತ್ ಅಟ್ರಾಕ್ಷನ್, ಅಂದ್ರೆ ಪ್ರೇಮ ಆಕರ್ಷಣೆಯಿಂದ ಪ್ರಾರಂಭ ಆಗುತ್ತೆ. ಹೌದೋ ಅಲ್ವೋ? ಅಲ್ಲ. ಅಂದ್ರೆ ನೀವು ಹುಡುಗಿ ಸುಂದರವಾಗಿಲ್ಲ ಅಂತಂದ್ರೂ ಲವ್ ಮಾಡ್ತೀರಾ? ಪ್ರೀತಿಸೋಕ್ಬೇಕಾಗಿರೋದು ಸೌಂದರ್ಯ ಅಲ್ಲ, ಹೃದಯ. ವಾವ್, ಸೂಪರ್ ಸ್ಟೇಟ್ಮೆಂಟ್. ನೀವೇನ್ ಓದಿದ್ದೀರಾ? ಜೀವನ, ಲೈಫ್. ಓಕೆ, ವಿಷಯಕ್ಕೆ ಬರೋಣ. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? ನೋಡಿದ ಕ್ಷಣದಿಂದ. ಅವ್ರ ಹೆಸರು ಹೇಳಲ್ಲ. ಓಕೆ, ಬೇಡ ಬಿಡಿ. ಹೇಳಿ, ನಿಮ್ಮಿಬ್ರಲ್ಲಿ ಮೊದಲು ಐ ಲವ್ ಯು ಅಂತ ಹೇಳಿದ್ದು ಯಾರು? ನೀವಾ ಅವರ? ಇಬ್ರು ಅಲ್ಲ. ಅಂದ್ರೆ ಅವ್ರಿಗಿನ್ನು ವಿಷಯನೇ ಹೇಳಿಲ್ಲ. ವಾಟ್? ಅಂದ್ರೆ ಅವ್ರಿಗಿನ್ನು ನೀವು ಅವ್ರನ್ನ ಲವ್ ಮಾಡ್ತಾ ಇರೋ ವಿಷಯ ಗೊತ್ತೇ ಇಲ್ವಾ? ಇಲ್ಲ. ಮತ್ತೆ ಯಾವಾಗ ಹೇಳ್ಬೇಕು ಅಂತಿದ್ದೀರಾ ನಿಮ್ ಲವ್ನ? ಟೈಮ್ ಬಂದಾಗ. ಓಕೆ, ಆ ಟೈಮ್ ನಿಮಗ್ ಬೇಗ ಬರ್ಲಿ ಅಂತ ನಿಮ್ ಪರವಾಗಿ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಒಳ್ಳೆ ಕವಿತೆ ಹೇಳ್ತಾರೋ ಅವ್ರಿಗೆ ಪ್ರೈಸ್ ಇರೋದ್ ಗೊತ್ತಲ್ವಾ? ಯಾವ್ದಾದ್ರೂ ಒಂದ್ ಕವಿತೆನ ಹೇಳಿ. ಯಾವ್ದು ಹೇಳಿ? ನಿಮ್ ಲವರ್ನ ನೆನ್ಸ್ಕೊಂಡು ಒಂದ್ ಒಳ್ಳೆ ಪ್ರೇಮ ಕವಿತೆನೆ ಹೇಳಿ. ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ, ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಕಿತ್ತೊಗೆದು ಅಪ್ಪಿಕೋ ಕಣ್ಮುಚ್ಚುವ ಮುನ್ನ, ನಾ ಕಣ್ಮುಚ್ಚುವ ಮುನ್ನ. ವಾವ್, ಸೂಪರ್. ಹೇಳಿ, ನಿಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಪ್ರಸಾರ ಮಾಡೋಣ? ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ಎರಡು ಕನಸು ತಾನೆ? ಯಾರಿಗೋಸ್ಕರ ಈ ಹಾಡು? ಪ್ರೇಮಕ್ಕೋಸ್ಕರ. ಓಕೆ, ಇವಾಗ ಪ್ರೇಮಕ್ಕೋಸ್ಕರ ಜಗತ್ತಿನ ಎಲ್ಲ ಪ್ರೇಮಿಗಳಿಗೋಸ್ಕರ ಎರಡು ಕನಸು ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ ನೋಡ್ತಾ ಇರಿ 4D ಟಿವಿ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ನಿಜ ಹೇಳಲೇನು ನನ್ನ ಜೀವನೇನು, ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತರ ತುಂಬಿದೆ. ಮುಗಿಲಿಗಾಗಿ ಬಾಲು ತುಂಬಿಗಾಗಿದೇನು, ನನಗಾಗಿ ನೀನು, ನಿನಗಾಗಿ ನಾನು, ನನಗಾಗಿ ನೀನು, ನಿನಗಾಗಿ. ಎಷ್ಟು ಚೆನ್ನಾಗಿತ್ತಲ್ವಾ ಅವ್ನ್ ಹೇಳಿದ ಕವಿತೆ? ಅವ್ನ್ ವಾಯ್ಸ್ ಅಲ್ಲಿ ತುಂಬಾ ಸಿನ್ಸಿಯಾರಿಟಿ ಇತ್ತು ಕಣೆ. ನನಗಂತೂ ಅಮ್ಮ ತಾಯಿ ಆಗ್ಲಿಂದ ಇದನ್ನ 10 ಸಲ ಹೇಳಿದ್ಯಾ, ಅದು ನನಗೇನೆ. ನೀನ್ ಕೈ ಮುಗಿತೀನಿ ಬಿಟ್ಬಿಡೆ. ವಿನಯ್ ಬಂದ. ಹಾಯ್. ಹಾಯ್. ಬಾಯ್. ಬಾಯ್ ಕಣೆ.
ಎವ್ರಿಬಡಿ, ನಮಸ್ಕಾರ. ನನ್ನ ಹೆಸರು ಪಾವನಾ. ನೀವು ನೋಡ್ತಾ ಇದ್ದೀರಾ 4D ಟಿವಿ ಪ್ರೇಮಿಗಳಿಗಾಗಿ ಓನ್ಲಿ ಫಾರ್ ಲವರ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಅನುಭವ ಅನಿಸಿಕೆಗಳನ್ನ ನನ್ನೊಂದಿಗೆ ಶೇರ್ ಮಾಡ್ಕೋಬಹುದು. ಹಾಗಾದ್ರೆ ನನ್ನೊಂದಿಗೆ ಮಾತಾಡಬೇಕು ಅಂದ್ರೆ ಹೊರ ಊರಿನವರಾದ್ರೆ 9845162281 ಗೆ ಕಾಲ್ ಮಾಡಿ, ಬೆಂಗಳೂರಿನವರಾದ್ರೆ ಹೇಳ್ತೀನಿ. ಇದನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಸತ್ಯವಾಗ್ಲೂ ಅವ್ನು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ನಿನ್ನೆ ನನ್ನ ಜೊತೆ ರಸ್ತೆಯಲ್ಲಿ ತುಂಬಾ ಕೆಟ್ಟದಾಗ ಬಿಹೇವ್ ಮಾಡ್ದ, ಅಷ್ಟು ಮಾತ್ರ ಗೊತ್ತು. ನೋಡಮ್ಮ, ಇದು ಮ್ಯಾನೇಜ್ಮೆಂಟ್ ಡಿಸಿಷನ್. ನೀನು ಇಮಿಡಿಯೇಟ್ ಆಗಿ ಹಾಸ್ಟೆಲ್ ಖಾಲಿ ಮಾಡು. ನಾಳೆ ಅವನು ಇನ್ನು ಏನೇನ್ ತೊಂದರೆ ಕೊಡ್ತಾನೋ ಯಾರಿಗ್ ಗೊತ್ತು? ನಿನ್ನೊಬ್ಳಗಾಗಿ ಉಳಿದ ಹುಡುಗಿಯನ್ನೆಲ್ಲ ರಿಸ್ಕ್ ಅಲ್ಲಿ ಹಾಕೋದಕ್ಕೆ ನಾವ್ ರೆಡಿ ಇಲ್ಲ. ಐ ಆಮ್ ಸಾರಿ. ಅಯ್ಯೋ ಹೋಗ್ಲಿ ಬಿಡೆ, ಇದೊಂದೇ ಹಾಸ್ಟೆಲ್ ಇರೋದ ಊರಲ್ಲಿ, ಬೇರೆ ಹಾಸ್ಟೆಲ್ಗೆ ಹೋಗೋಣ. ನಾನ್ ನಿನ್ ಜೊತೆ ಬರ್ತೀನಿ, ಬೇಜಾರ್ ಮಾಡ್ಕೋಬೇಡ. ಥ್ಯಾಂಕ್ಸ್ ಕಡೆ. ನಾನ್ ಮಾಡದೆ ಇರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಬೇಕಲ್ಲ ಅಂತ ನೋವಾಗ್ತಿದೆ ಅಷ್ಟೇ. ಸುಂದರವಾಗಿ ಹುಟ್ಟೋದೇ ತಪ್ಪ. ಯಾರ್ ನೋಡೆ? ಹಲೋ ಹಲೋ ಹಲೋ, ಯಾರು ಯಾರು ಮಾತಾಡ್ರಿ? ಯಾಕ್ರಿ ಹೀಗೆ ಹಿಂಸೆ ಕೊಡ್ತೀರಾ? ನಿಮಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಇಡಿಯಟ್. ವಿದನೇ
ಅಮ್ಮ ಅಮ್ಮ ನಂದು ತಪ್ಪಾಯ್ತಮ್ಮ. ಹೋಗ್ಲಿ ಬಿಡು ಕಂದ, ಕೆಲವು ತಪ್ಪುಗಳಿಗೆ ಪ್ರಾಯಶ್ಚಿತ್ತನೇ ಪರಿಹಾರ. ಹೋಗಿ ದೇವ್ರತ್ರ ಕ್ಷಮೆ ಕೇಳ್ಕೊ, ಮನಸ್ಸು ಹಗುರ ಆಗುತ್ತೆ. ಹೋಗು ಹೋಗು ಕಂದ. ಯಾಕೆ ನಿದ್ರೆ ಬರ್ತಾ ಇಲ್ವಾ? ಯಾರ್ದಿರ್ಬೋದೆ ಫೋನು? ಹಾ, ನಮ್ ಮಾವನ್ ಮಗಂದು. ಸುಮ್ನಿರ, ನನ್ ಕಷ್ಟ ನನ್ಗೆ. ಮತ್ತಿನ್ನೇನೆ, ಬೈಯೋಕ್ ಮುಂಚೆ ಯಾರು ಏನು ಅಂತ ವಿಚಾರಿಸ್ಬೇಕು ತಾನೆ. ಯಾರಾದ್ರೆ ನಂಗೇನು, ಈ ದರಿದ್ರ ಹಾಸ್ಟೆಲ್ಲು ಇಂಥವ್ರ ಕಾಟ ಎಲ್ಲ ಒಂದೇ ಸರಿ ತಪ್ಪತ್ತೆ. ನಮ್ಮ ಅಪ್ಪ ಅಮ್ಮ ಈ ಊರಿಗೆ ಬರ್ತಿದ್ದಾರೆ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲ ಧರ, ಅಕಳಂಕ ಚರಿತ ಮಕರ ಕುಂಡಲ ಧರ, ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ಪಾವನ, ಫೋನ್ ಬಂದಿದೆ ನೋಡು. ಆಂಟಿ, ನೀವು ಈ ಊರಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಆಂಟಿ. ಅವಾಗ ಅವಾಗ ಮನೆಗೆ ಊಟಕ್ಕೆ ಬರ್ತೀನಿ. ಧಾರಾಳವಾಗಿ ಬಾ ಅಮ್ಮ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಿಮ್ಮ ಅಭಿಮಾನಿ. ಅಭಿಮಾನಿನಾ? ಹೇಳಿ. ಕಂಗ್ರಾಟ್ಸ್. ಕಂಗ್ರಾಟ್ಸಾ? ಯಾಕೆ? ಹಾಸ್ಟೆಲ್ ಬಿಟ್ಟು ಹೊಸ ಮನೆಗೆ ಬಂದ್ರಲ್ಲ. ಯಾರ್ ನೀವು? ಕ್ಷಣ ಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ, ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಕಿತ್ತೊಗೆದು ಅಪ್ಪಿಕೋ ಕಣ್ಮುಚ್ಚುವ ಮುನ್ನ. ಓಹ್, ನೀವಾ? ನಿಮ್ ಕವಿತೆ ಇನ್ನೂ ನೆನ್ಪಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪಾವನಾ, ಅದು ನೋಡಿ, ಫೋನ್ ಮಾಡೋದಾದ್ರೆ ದಯವಿಟ್ಟು ಪ್ರೋಗ್ರಾಮ್ಗೆ ಮಾಡಿ, ಪರ್ಸನಲ್ ನಂಬರ್ಗೆ ಮಾಡಬೇಡಿ ಪ್ಲೀಸ್. ಓಕೆ, ಬಾಯ್. ಒಮ್ಮೆ ಚಂದದಿ ನೋಡೋ
ಮಹಾದೇಶ್ವರ ಶಂಭೋ ಕುಂಬರು ನಂದೋ ಈ ಪಂಗರ Break now and listen to the sound The bridge of my lord who is all around Protect the world, oh Madheswara Supreme divine, Shambho, hara, hara E premavu ದೇವರ ಹಾಗೆ ನನ್ನೊಳ ಮನಸ್ಸು ಪರಿಶುದ್ಧ ಗಂಗೆ ಉಸಿ ಮಾಡದೆ ನಾನಿಟ್ಟ ನಂಬಿಕೆ ಉಸಿರಾಗುತ್ತಾಳೆ ಈ ನನ್ನ ಜೀವಕ್ಕೆ ಈ ಪ್ರೇಮದಿಂದ ವ್ಯಸನವು ಥರ ಥರ ಬದುಕಿನ ಗತಿ ಬದಲಿಸ ಗಡಿಯಾರ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ನಿನಗೆ ಪ್ರಣಾಮ ನಿನ್ನಿಂದಲೇ ಈ ಲೋಕ ಕ್ಷೇಮ ಓಂಕಾರ ರೂಪಿ ಈ ನನ್ನ ಪ್ರೇಮ ಸಾವಿಲ್ಲದ ಚೈತನ್ಯ ಧಾಮ ಈ ಮುಕ್ತ ಹೃದಯ ದೀ ಚಿಗುರಿದ ಸಡಗರ ಗುನುಗುನಿಸಲಿ ಸುಮಧುರ ಝೇಂಕಾರ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ನಂಗೆ ಈ ಕಲರ್ ಇಷ್ಟ ಆಯ್ತಪ್ಪ ಓಕೆ ಮಗಳೇ ಇದನ್ನೇ ತಗೋಣ ಇವರೇ ಸರ್ ಇದರ ಡೀಟೇಲ್ಸ್ ಸ್ವಲ್ಪ ಕೊಡ್ತೀರಾ ಸಾರಿ ಸರ್ ಇದು ಡೆಮೋ ಪೀಸು ಈ ಪರ್ಟಿಕ್ಯುಲರ್ ಕಲರ್ ವೆಹಿಕಲ್ಲೇ ಬೇಕು ಅಂದರೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ವೆಯ್ಟ್ ಮಾಡಬೇಕಾಗತ್ತೆ ಸರ್ ನೀವು ಏನಮ್ಮ ಮಾಡೋದು ಇಲ್ಲಪ್ಪ ಇದನ್ನೇ ತಗೊಳ್ಳೋಣ ರೀ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅವಳು ಇಷ್ಟಪಟ್ಟಿದ್ದನ್ನೇ ಕೊಡ್ಸೋಣ ಬಿಡಿ ಸರಿ ಹಾಗಾದ್ರೆ ಈ ಕಲರ್ ಬುಕ್ ಮಾಡಿಬಿಡಿ ಹೇಳಿ ಎಷ್ಟು ಕೊಡಬೇಕಾಗುತ್ತೆ ಅಡ್ವಾನ್ಸು ಪ್ಲೀಸ್ ಬನ್ನಿ ಸರ್ ಬಾಮ್ಮ ಅದು ಸಮಾಧಾನ ಮನೆಗೆ ಚೆನ್ನಾಗಿತ್ತಲ್ವಾ ಒಂದೂವರೆ ತಿಂಗಳೇನು ಹಾಗೆ ಹೊಟ್ಟೋಗತ್ತೆ ಏನು ಸರಿನಾ ಎಕ್ಸ್ಕ್ಯೂಸ್ ಮಿ ಸರ್ ವಿಶ್ವನಾಥ್ ಅಂದ್ರೆ ನಾನೇ ಸರ್ ನಮ್ಮ ಮ್ಯಾನೇಜರ್ ಈ ವೆಹಿಕಲ್ ನಿಮ್ಗೆ ಡೆಲಿವರಿ ಕೊಟ್ಟು ಬರಕ್ ಹೇಳಿದ್ರು ಅರೆ ಮತ್ತೆ ಇದೇ ಕಲರ್ ವೆಹಿಕಲ್ ಬೇಕು ಅಂದ್ರೆ ಒಂದೂವರೆ ತಿಂಗಳು ವೆಯ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು ಐ ಡೋಂಟ್ ನೋ ಸರ್ ರಿಸೀವ್ಡ್ ಅಂತ ನೀವು ಓಚರ್ ಬಂದು ಸೈನ್ ಬಯಸಿದ್ದು ಆದಷ್ಟು ಬೇಗ ನಿಮಗೆ ಸಿಗಬೇಕು ಅನ್ನುವುದೇ ನನ್ನ ಬಯಕೆ ಯಾರಿರ್ಬೋದು ಈ ನಂಬರ್ಗೆ ಡಯಲ್ ಮಾಡಿ ನೋಡೋಣ
ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ. ಹಲೋ, ಕಂಗ್ರಾಟ್ಸ್. ಓ, ನೀವಾ? ಈ ಕಾಂಗ್ರಾಟ್ಸ್ ಯಾಕೆ? ನೀವು ಇಷ್ಟಪಟ್ಟ ಕಲರ್ ವೆಹಿಕಲ್ ನಿಮಗೆ ಸಿಕ್ಕಿದ್ದಕ್ಕೆ. ಅಂದ್ರೆ? ಅದು ನೋಡಿ, ಈ ತರದ ವಿಷಯಗಳಿಂದ ನನ್ನನ್ನ ಇಂಪ್ರೆಸ್ ಮಾಡಬಹುದು ಅನ್ನೋ ಇಂಟೆನ್ಷನ್ ಇದ್ರೆ ದಯವಿಟ್ಟು ಬಿಟ್ಬಿಡಿ, ನಿಮ್ ಸಹಾಯ ನನಗ್ ಬೇಕಾಗಿಲ್ಲ. ಅದು ನೋಡಿ, ಇದು ನಿಮ್ ಕೆಲಸ ಅಂತ ಗೊತ್ತಾಗಿದ್ದಿದ್ರೆ ಇದನ್ನ ನಾನು ಖಂಡಿತ ಮುಟ್ತಾ ಇರ್ಲಿಲ್ಲ. ದಯವಿಟ್ಟು ನನ್ನ ಪರ್ಸನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಪ್ಲೀಸ್. Photos are really nice. Even our main joints galalella chennak project madi.
ಕಾಂಗ್ರಾಟ್ಸ್ ಕಡೆ. ಯಾಕೆ ಸಿಟಿಲೆಲ್ಲ ನೀನೆ ಮಿಂಚಾಡ್ತಿದ್ಯಲ್ಲ ಅದಕ್ಕೆ. ಹೌದು, ನನ್ಗೆ 5-5 ಜನ ಬಾಯ್ ಫ್ರೆಂಡ್ಸ್ ಇರೋದು. ನೀನು ಹೂವನ್ನ, ನಿನಗೂ 50 ಜನ ಬಾಯ್ ಫ್ರೆಂಡ್ ಸಿಗ್ತಾರೆ. ಬೇಡಮ್ಮ ತಾಯಿ, ಈಗಿರೋ ಹಿಂಸೆನೆ ಸಾಕು. ಏನೇ ಬೇಡ ಅನ್ನೋದನ್ನ ಇಷ್ಟ ನಾಚ್ಕೊಂಡು ಹೇಳ್ತಾ ಇದ್ಯಾ? ಏನಂತಾನಮ್ಮ ನಿನ್ ಫೋನ್ ಲವರು? ಏನು ಅಂತಿಲ್ಲ, ಏನಾದ್ರು ಅಂದ ತಕ್ಷಣ ಖಂಡಿತ ನಿಂಗ್ ವಿಷಯ ತಿಳಿಸ್ತೀನಿ. ನಗಕ್ಕೆ ರೇಗ್ಸಕ್ಕೆ ನಿಂಗ್ ಬೇಕಲ್ಲ ವಿಷಯ. ಅಭಿಮಾನಿ ನೀವಾ? ಏನ್ರಿ ಇದು ಇಷ್ಟೊತ್ತಲ್ಲಿ? ನಿಮ್ಗೇನ್ ಹೊತ್ತು ಗೊತ್ತು ಏನು ಇಲ್ವಾ? ಸಾರಿ. ಸಾರಿ ಏನ್ ಬಂತು? ತೊಂದ್ರೆ ಕೊಟ್ಟೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ತೊಂದ್ರೆ ಆಗದೇ ಇರುತ್ತಾ? ಹೇಳಿ, ಏನಕ್ಕೆ ಫೋನ್ ಮಾಡಿದ್ರಿ? ನಿಮ್ಗೆ ಏನೋ ಹೇಳ್ಬೇಕಿತ್ತು. ಹೇಳಿ, ಏನು? ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ. ಏನು ಮತ್ತೆ ಫೋನ್ ಮಾಡಿ ತೊಂದ್ರೆ ಕೊಡ್ಬೇಕು ಅಂತಿದ್ದೀರಾ? ಫೋನ್ ಅಲ್ಲ, ನೀವು ಬೆಳಗ್ಗೆ 5 ಗಂಟೆಗೆ ಕಪ್ಪನ್ ಪಾರ್ಕ್ ಹತ್ರ ಬಂದ್ರೆ ಹೇಳ್ತೀನಿ. ಓ, ಮೀಟ್ ಮಾಡ್ತೀರಾ ನನ್ನನ್ನ? ಬೆಳಗ್ಗೆ ಬರ್ತೀರಲ್ಲ, ಗೊತ್ತಾಗುತ್ತೆ. ನೀವು ಕರೆದ ತಕ್ಷಣ ಬರೋಕೆ ಏನ್ರಿ ಅನ್ಕೊಂಡಿದ್ದೀರಾ ನನ್ನನ್ನ? ನನಗೆ ನಿಮ್ ಕ್ಯಾರೆಕ್ಟರ್ ಏನು ಅಂತ ಚೆನ್ನಾಗ್ ಗೊತ್ತು. ನನಗ್ ನಂಬಿಕೆ ಇದೆ, ದಯವಿಟ್ಟು ಬನ್ನಿ. ಇರ್ಬೋದು ಬೆಳಗ್ಗೆ ನೋಡೋಣ, ಗೊತ್ತಾಗತ್ತಲ್ಲ. ಅರ್ಜೆಂಟ್ ಕೆಲಸ ಇದೆಯಮ್ಮ, ಆಮೇಲೆ ಬಂದು ಹೇಳ್ತೀನಿ, ಬಾಯ್. ಇವಳು ಅರ್ಜೆಂಟ್ ಕೆಲಸದಲ್ಲಿ ಏನ್ ನೆನಪಿರ್ಬೇಕು ಅದೇ ನೆನಪಿರ. ಅಯ್ಯೋ, ಮೊಬೈಲ್ ಮರ್ತು ಬಂದ್ಬಿಟ್ಟಿದ್ದೀನಿ. ಪಾವನ, ಪಾವನ ಅಂದ್ರೆ ನೀವೇ ತಾನೆ? ಹೌದು. ಇದು ಸಹಸ್ರ ನಾಮಾರ್ಚನೆ ಮಾಡಿದ ಕುಂಕುಮ, ಇದು ನಿಮ್ಮ ತಾಯಿ ಹೆಸರಲ್ಲಿ ದೇವರಿಗೆ ಅಭಿಷೇಕ ಮಾಡಿಸಿರೋ ರಸೀದಿ, ಇದು ಪೂಜೆ ಮಾಡಿ ದೇವರಿಗೆ ಒಂದಿನ ಉಡಿಸಿ ತೆಗೆದಿರೋ ಸೀರೆ, ಇದನ್ನ ಇವತ್ತು ನಿಮ್ಮ ತಾಯಿಯವ್ರಿಗೆ ಉಟ್ಕೊಳ್ಳಕ್ ಹೇಳಿ.
ನಾನಿನ್ ಬರ್ತೀನಿ. ನಮಸ್ಕಾರ. ನೀವ್ಯಾರು? ಇದನ್ನೆಲ್ಲ ನನ್ಗ್ಯಾಕ್ ಕೊಡ್ತಿದ್ದೀರಾ? ಇವತ್ತು ನಿಮ್ ತಾಯಿ ಹುಟ್ಟದಬ್ಬ ಅಲ್ವಾ? ಓ ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ. ಗೀಸರ್ ಆನ್ ಮಾಡಿದೀನಿ, ಬಂದ್ ಸ್ನಾನ ಮಾಡ್ಕೊಳ್ಳಿ, ಟಿಫಿನ್ ರೆಡಿ ಆಗಿದೆ, ಬಿಸಿ ಇರ್ಬೇಕಾದ್ರೆ ತಿನ್ಕೊಳ್ಳಿ, ಆಮೇಲೆ ಬಂದು ತಮ್ಮ ಅಕ್ಷರಾಭ್ಯಾಸನ ನಿರಾತಂಕವಾಗಿ ಮುಂದುವರಿಸಿ. ಸರಳಾದೇವಿಯವ್ರ ಮೂಡ್ ಆಫ್ ಆಗಿರೋ ಹಾಗಿದೆ. ಅಯ್ಯಯ್ಯೋ, ನಾವು ಸಾಮಾನ್ಯ ಜನಗಳು ಸ್ವಾಮಿ, ನಮ್ಮಂತವ್ರಿಗೆ ಮೂಡು ಗೀಡು ಅಂತ ಏನಿರುತ್ತೆ, ಅದೇನಿದ್ರು ತಮ್ಮಂತ ಸಾಹಿತಿಗಳಿಗೆ ಮಾತ್ರ ಇರೋದಲ್ವೇ ಮೂಡ್ ಅಂತ. ಹುಟ್ಟುಹಬ್ಬದ ಶುಭಾಶಯಗಳು ಸರಳಾದೇವಿ. ನೆನಪಿದೆ ನಿಮಗೆ? ದೇವ್ರೊಳ್ಳೇನ್ ಮಾಡ್ಲಿ. ಇವತ್ ನನ್ ಹುಟ್ಟಬ್ಬ ಅನ್ನೋದೇ ಮರ್ತ್ ಬಿಟ್ಟಿದ್ದಾಳೆ. ಬೆಳಿಗ್ಗೆ ಎದುರ್ಗ್ ಸಿಕ್ಕಿದ್ರು ವಿಶ್ ಮಾಡದೆ ಹಾಗೆ ಹೋದ್ಲು ರೀ. ನೀವು ಮಾತ್ರ ಜ್ಞಾಪಿಸ್ಬೇಡಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮ್ಮ. ತಗೋ ಪ್ರಸಾದ, ದೇವಸ್ಥಾನದಲ್ಲಿ ನಿನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದಿರೋದು. ಈ ಸೀರೆ ದೇವ್ರಿಗೆ ಗುಡ್ಸಿದ್ದು, ಇವತ್ ನೀನ್ ಇದನ್ನೇ ಉಟ್ಕೋ. ಬಾ ಇಲ್ಲಿ. ಮರ್ತ್ ಬಿಟ್ಟಿದ್ದಾಳೆ, ನೀವು ಮಾತ್ರ ಜ್ಞಾಪಿಸೋಕ್ ಹೋಗ್ಬೇಡಿ ಅಂತಿದ್ದೆ. ನನ್ನ ಮಗಳು ಕಣೆ ಇವಳು. ಅಪ್ಪ, ಇವತ್ ಅಮ್ಮನ್ಗೆ ಗ್ರ್ಯಾಂಡ್ ಪಾರ್ಟಿ ಕೊಡ್ಸೋಣ. ಆಯ್ತು ಮಗಳೇ. ಆಹಾ, ನಿಮ್ ಅಮ್ಮನ ಮುಖದಲ್ಲಿ ಕಳೆ ನೋಡಮ್ಮ. ಸರಳ, ಇವತ್ ಎಷ್ಟು ವರ್ಷ ನಿನ್ಗೆ? 32. ಸುಮ್ಮನಿರಿ, ಬಂದೆ ಒಂದ್ ನಿಮಿಷ. ಓ, SMS ಅವಂದೇ ಇರ್ಬೇಕು. ಎಲ್ಲಾ ಜಾಗದಲ್ಲೂ ಎಲ್ಲಾ ಕಾಲದಲ್ಲೂ ತಾನು ಇರಲಾಗುವುದಿಲ್ಲವೆಂದು ಆ ದೇವರು ತಾಯಿಯನ್ನು ಕೊಟ್ಟನಂತೆ. ನೀನ್ ಯಾರೇ ಆಗಿರು, ಏನೇ ಆಗಿರು, ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್. ಹಲೋ. ಹಲೋ. ಓ, ನೀವಾ? ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಥ್ಯಾಂಕ್ಸ್ ಹೇಳೋದಕ್ಕೆ. ನಿಮ್ಗೆ ಕೋಟಿ ಕೋಟಿ ಥ್ಯಾಂಕ್ಸ್. ಥ್ಯಾಂಕ್ಸ್? ಯಾಕೆ? ನಿಜವಾಗ್ಲೂ ನಮ್ಮ ಅಮ್ಮನ ಬರ್ತೇನ ಮರ್ತೇ ಬಿಟ್ಟಿದ್ದೆ. ಹಾಸ್ಟೆಲ್ನಲ್ಲಿ ಇದ್ದು ಇದ್ದು ಮನೆಯವ್ರ ಬಗ್ಗೆ ಮರ್ತೇ ಹೋಗಿದೆ. ಅವತ್ತೇನಾದ್ರೂ ನಾನ್ ವಿಶ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಮಮ್ಮಂಗ್ ತುಂಬಾ ಹರ್ಟ್ ಆಗ್ತಿತ್ತು. ಬಿಡಿ, ಹಾಗಾಗ್ಲಿಲ್ವಲ್ಲ. ಆಮೇಲೆ ಸೀರೆ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮಂಗ ಆದ ಸಂತೋಷ, ನನ್ ಬಗ್ಗೆ ಬಂದ ಮೆಚ್ಚುಗೆ ನೋಟ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಷ್ಟು ಆನಂದದಲ್ಲಿ ನಮ್ಮಮ್ಮನ್ನ ನೋಡಿ ಬಹಳ ದಿನ ಆಗಿತ್ತು. ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಗೇನ್. ವೆಲ್ಕಮ್. ಇನ್ಮೇಲೆ ನೀವ್ ಯಾವಾಗ ಫೋನ್ ಮಾಡಿದ್ರು, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬಾ ಥ್ಯಾಂಕ್ಸ್. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸಂಜೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನಡೆಯೋ ಪ್ರೋಗ್ರಾಮ್ ಕವರೇಜ್ ಮಾಡಕ್ ಹೋಗ್ಬೇಕು. ಬಾಯ್. ಬಾಯ್.
ಬಯಕೆ ಬಂದಿರಲು ನೀನು ಅನುರಾಗದಲ್ಲಿ ಹೊಳೆ ಹೊಳೆಯುತ್ತ ನಸು ನಾಚಿ ನಿಂದಿರಲು ನೀನು ಮರುಳಾದೆ ದಿವ್ಯ ಸಖಿ ನಿನಗೆ ಪ್ರಣಾಮ ಅಪರೂಪ ರೂಪಸಿಯ ನಿನಗೆ ಪ್ರಣಾಮ
ನಥಿಂಗ್ ಟು ವರಿ ಡಾಕ್ಟರ್ ಮಹೇಶ್ ಹತ್ರ ನಾನು ಎಲ್ಲ ಮಾತಾಡಿದ್ದೀನಿ ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ ಬಾವ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ಸರಳ ನಾನು ಅರ್ಜೆಂಟ್ ಆಗಿ ಮುಂಬೈಗೆ ಹೋಗ್ಬೇಕಾಗಿದೆ ಇಂಥ ಸಮಯದಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಏನಾದ್ರೂ ಇದ್ರೆ ಫೋನ್ ಮಾಡು ಇಮಿಡಿಯೇಟ್ ಆಗಿ ಬಂದ್ಬಿಡ್ತೀನಿ ಡಾಕ್ಟರ್ ಮಹೇಶ್ ಹತ್ರ ನಾನು ಫೋನಲ್ಲಿ ಎಲ್ಲ ವಿಚಾರಿಸ್ಕೋತೀನಿ ಬರ್ಲಾ ಸರಿ ಪಾವನ ಅಶೋಕ್ ಮಾವ ಈಗ ಬಂದ್ ಹೋದ ಕಣೆ ಅಪ್ಪನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ ಏನು ತೊಂದರೆ ಇಲ್ವಂತೆ ಹೌದಾ ಥ್ಯಾಂಕ್ ಗಾಡ್ ಆಮೇಲೆ ಇಲ್ಲಿ ಬಿಲ್ ಎಷ್ಟಾಗಿದೆಯೋ ಏನೋ ಗೊತ್ತಿಲ್ಲ ನೀ ಬರ್ತಾ ಎಟಿಎಂ ಇಂದ ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತೀಯಾ ಬೇಗ ಬಂದ್ಬಿಡು ಹಲೋ ಹಲೋ ಹೇಳೆ ಗ್ರೀಷ್ಮಾ ಪಾವನ ಅಪ್ಪ ಹೇಗಿದ್ದಾರೆ ಹುಷಾರಾಗಿದ್ದಾರೆ ಕಣೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತೆ ಈಗ ನಾನು ಆ ಕಡೆಗೆ ಬರೋಣ ಅಂದ್ಕೊಂಡೆ ನೀನೆಲ್ಲಿದೆಯೇ ಹಾಸ್ಪಿಟಲ್ನಲ್ಲ ಇಲ್ಲ ಕಣೆ ಅಪ್ಪನ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಇದೆ ಅಂತ ಅಮ್ಮ ಫೋನ್ ಮಾಡಿದ್ರು ದುಡ್ಡು ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ದರಿದ್ರೆ ಎ ಟಿ ಎಂ ಕೆಟ್ಕೂತಿದೆ ಅದಕ್ಕೆ ಮೇನ್ ಬ್ರಾಂಚ್ ಕಡೆ ಹೋಗ್ತಾ ಇದ್ದೀನಿ ಈ ಬಿಸಿಲಲ್ಲಿ ಅಲ್ಲಿ ಹೋಗಿ ಬರೋಕ್ಕೆ ಇನ್ನೂ 1 hour ಆಗುತ್ತೆ ಕಣೆ ಸರಿ ನಿಂಗೆ ಸಾಯಂಕಾಲ ಸಿಗ್ತೀನಿ ಅಮ್ಮ ಕಾಯ್ತಾ ಇರ್ತಾರೆ ಬಾಯ್ ಓಕೆ ಬಾಯ್ ವಿಶ್ವನಾಥ್ ಅನ್ನೋ ಪೇಷಂಟು ಡಿಸ್ಚಾರ್ಜ್ ಆಗಿದಾರಲ್ಲ ಡಿಸ್ಚಾರ್ಜ್ ಆದ್ರ ಹಾ ಥ್ಯಾಂಕ್ಸ್ ಮನೆಗೆ ಟ್ರೈ ಮಾಡಿ ನೋಡೋಣ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗು ಅಂತ ನೀನ್ ಹೇಳ್ದೆ ಅಂತ ನಿನ್ ಫ್ರೆಂಡ್ ಬಂದು ಮನೆವರೆಗೂ ಬಿಟ್ಟು ಹೋದ್ನಲ್ಲೆ ಫ್ರೆಂಡ್ ಮನೆವರೆಗೂ ಬಿಟ್ಟು ಹೋದ್ನ ಹಲೋ ಹಲೋ ಓ ನೀವಾ ಹೇಗಿದ್ದಾರೆ ನಿಮ್ಮ ತಂದೆ ಚೆನ್ನಾಗಿದ್ದಾರೆ ನೀವು ಮಾಡಿದ ತುಂಬಾ ಅನ್ಯಾಯ ನಾನು ಅವತ್ತೇ ಹೇಳಿದ್ದೀನಿ ನಂಗೆ ಯಾವ ಸಹಾಯನೂ ಬೇಡ ಅಂತ
ಬೇಡದೆ ಇರೋದಕ್ಕೆಲ್ಲ ಫೋನ್ ಮಾಡ್ತೀರಾ? ಅವತ್ತು ನಮ್ಮಪ್ಪನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದ್ ಫೋನ್ ಮಾಡಿ ಹೇಳಕ್ಕಾಗ್ಲಿಲ್ವಾ ನಿಮ್ಗೆ? ಅದು ಅರೆ ಮಾತಾಡ್ರಿ. ಐ'ಮ್ ಸಾರಿ. ನೋಡಿ, ನಿಮ್ ದುಡ್ಡು ನೀವು ವಾಪಸ್ ತಗೊಳ್ಳೋವರೆಗೂ ನಾನು ನಿಮ್ ಜೊತೆ ಮಾತಾಡಲ್ಲ. ಹೇಳಿ, ಆ ದುಡ್ಡನ್ನ ನಿಮ್ಗೆ ಹೇಗ್ ತಲುಪಿಸ್ಲಿ? ಅಯ್ಯೋ, ನೀವ್ ಎದ್ರಿಗೆ ಬರ್ದೆ ಹೋದ್ರು ಬೇಡ, ಅಟ್ಲೀಸ್ಟ್ ನಿಮ್ ಅಕೌಂಟ್ ನಂಬರ್ ಆದ್ರೂ ಕೊಡ್ರಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಒಂದ್ ಸೆಕೆಂಡ್. ಹಾ ಹೇಳಿ. 0 7 8 4 5 8 4 5 ಕೆನರಾ ಬ್ಯಾಂಕ್, ಗಿರಿನಗರ್. ಹಲೋ, ನಿಮ್ ಅಕೌಂಟ್ಗೆ ದುಡ್ಡು ಹಾಕಕ್ ಹೋಗಿದ್ದೆ ಅಷ್ಟ್ರಲ್ಲಿ. ನೋಡಮ್ಮ, ಒಂದು ಫೋನ್ ಅಲ್ಲಿ ಮಾತಾಡಿ, ಇಲ್ಲ ಕಂಪ್ಲೇಂಟ್ ಕೊಡಿ. ನಮ್ಗೂ ಬೇಕಾದಷ್ಟು ಕೆಲಸ ಇದೆ, ಬೇಕಾದಷ್ಟು ಕೇಸ್ಗಳಿವೆ. ಸಾರಿ ಸರ್. ಸರಿ, ಎಲ್ಲಿ ಕಳ್ತಾನ ಆಗಿದ್ದು? ಗಿರಿನಗರ್ ಕೆನರಾ ಬ್ಯಾಂಕ್ ಹತ್ರ ಸರ್. ಎಷ್ಟೊತ್ತಿಗೆ? ಸುಮಾರು 4:30 ಆಗಿತ್ತು ಸರ್. ಅಮೌಂಟ್ ಎಷ್ಟಿತ್ತು? 25,000 ಸರ್. ನೋಡಕ್ ಹೆಂಗಿದೆ ಕಳ್ಳ? ಎಲ್ಲೋ ಶರ್ಟ್ ಹಾಕಿದ್ದ, ಆಮೇಲೆ ತಲೆಗೆ ವೈಟ್ ಬಟ್ಟೆ ಕಟ್ಕೊಂಡಿದ್ದ ಸರ್. ಸರಿ, ಇಲ್ಲೊಂದು ಸೈನ್ ಹಾಕಿ ಫೋನ್ ನಂಬರ್ ಬರೆದು ಹೋಗಿ. ಹಾ
ಬೇಡ, ಅಕ್ಕಾಗೆ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ನಮ್ಮ ತಾಯಿಗೆ ಹುಷಾರಿಲ್ಲ ಅಣ್ಣ, ಆಸ್ಪತ್ರೆಗೆ ದುಡ್ಡು ಬೇಕಿದ್ದ ಬೇಡ ಅಣ್ಣ, ಅದಕ್ಕೆ ಕದ್ದೆ ಅಣ್ಣ, ಅಣ್ಣ ಅಣ್ಣ ಇನ್ನೊಂದ್ಸರಿ ಮಾಡಕ್ಕಿಲ್ಲ ಅಣ್ಣ, ನಮ್ಮ ತಾಯಿ ಅಣ್ಣ ಮಾಡಕ್ಕಿಲ್ಲ ಅಣ್ಣ. ಅರೆ ನಂದುಟ್ಟೆ, ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ನಾನು ಈ ಕ್ಯಾಶ್ ಕಟ್ಟಿದ್ನಲ್ಲ, ಅಕೌಂಟ್ ಹೋಲ್ಡರ್ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಯಾ. ಬೆಳಕು ಅನಾಥ ಮತ್ತು ಅಂಗವಿಕಲರ ಆಶ್ರಮ. ವಾಟ್? ನಂಬರ್ 48, ಫಿಫ್ತ್ ಮೈನ್, ಗಿರಿನಗರ್, ಬ್ಯಾಂಗ್ಲೂರ್ 26. ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಜವಾಗ್ಲೂ ಅಪರೂಪದ ವ್ಯಕ್ತಿನೇ ಇರಬೇಕು. ಅನಾಥಾಶ್ರಮಕ್ಕೆಲ್ಲ ಡೊನೇಷನ್ ಕೊಡ್ತಾನೆ ಅಂದ್ರೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಅನ್ಸುತ್ತೆ. ನಾನು ಹೇಳಿದ ವಿಷಯನ ಪಾವನನ್ ಜೊತೆ ಮಾತಾಡ್ ನೋಡು. ಸರಿ, ನೀ ಅಮೆರಿಕಾ ರೀಚ್ ಆದ ತಕ್ಷಣ ಫೋನ್ ಮಾಡು. ಓಕೆ, ಪಾವನ್ಗೆ ಹೇಳು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ. ನಾನು ಬರ್ಲಾ. ಟೇಕ್ ಕೇರ್. ಓಕೆ, ಬಾಯ್. ಬಾಯ್. ಅಶೋಕ್ ಮಾವ ಬಂದಿದ್ರಮ್ಮ? ಹ್ಞೂ. ನೀನ್ ಯಾಕೆ ಇಷ್ಟು ಲೇಟು? ಒಂದ್ 10 ನಿಮಿಷ ಬೇಗ ಬರಬಾರ್ದೇನೆ? ಏನ್ ಮಾಡೋದಮ್ಮ, ತುಂಬಾ ಟ್ರಾಫಿಕ್. ತಗೊಳ್ಳಿಪ್ಪ ಮೆಡಿಸಿನ್. ಥ್ಯಾಂಕ್ ಯು ಪುಟಿ. ಅಮ್ಮ, ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಕೊಡ್ತೀಯಾ? ಯಾಕೋ ತುಂಬಾ ತಲೆನೋವ್ತಾ ಇದೆ. ಆಯ್ತು ಚಿನ್ನು. ಪವನ, ಏನಮ್ಮ ಕಾಫಿ ಕೇಳಿದ್ರೆ ಹಾಲು ತಂದಿದ್ಯಾ? ಇನ್ಮೇಲೆ ನೀನು ಕಾಫಿ ಟೀ ಜಾಸ್ತಿ ಕುಡಿ. ಕುಡ್ದು ಕುಡಿಬೇಕು ಅನ್ನಿಸ್ದಾಗ್ಲೆಲ್ಲ ಹಾಲು ಜ್ಯೂಸ್ ಅಂತಾನೆ ಕುಡಿ. ಏನು ಮಗಳ ಬಗ್ಗೆ ಇದ್ಕಿದ್ದಾಗೆ ಅಡಿಷನಲ್ ಕೇರು? ಅಶೋಕ್ ಮಾವ ಬಂದಿದ್ದ ಕಣೆ, ನೋಡುದ್ನಲ್ಲ ವೀಣಾಗೆ ಮದ್ವೆ ಸೆಟ್ ಆಯ್ತಂತೆ. ಹೌದಾ? ಕಳ್ಳಿ ಹೇಳಲೇ ಇಲ್ಲ. ಬರ್ಲಿ ಇರು, ಮಾಡ್ತೀನಿ. ಪವನ, ನೀನು ಮದ್ವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೇನೆ? ಹ್ಮ್. ಅಷ್ಟ ಅರ್ಜೆಂಟ್ ಯಾಕಮ್ಮ? ನಂಗೆ ಸ್ವಲ್ಪ ಟೈಮ್ ಕೊಡು. ಟೈಮ್ ಏನಕ್ಕೆ? ನೀನು ವೀಣಾ ಥರ ಯಾರನ್ನಾದ್ರೂ ನೋಡ್ಕೊಂಡಿದ್ಯಾ? ಇನ್ನೂ ನೋಡ್ಕೊಂಡಿಲ್ಲ, ಬರೀ ಮಾತಾಡ್ತಾ ಇದ್ದೀನಿ. ಅಂದ್ರೆ? ಅಂದ್ರೆ ಟೈಮ್ ಬರ್ಲಿ ಹೇಳ್ತೀನಿ. ಹೇಗಿದ್ದೀರಿ? ಫೈನ್, ನೀವು? ಚೆನ್ನಾಗಿದ್ದೀನಿ. ರೀ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂದ್ರೆ ಅನಾಥಾಶ್ರಮದ ನಂಬರ್ ಕೊಟ್ಟಿದ್ದೀರಾ? ನಂಗ್ ಗೊತ್ತಿಲ್ಲ, ನಿಮಗ್ ಕೊಡ್ಬೇಕಾದ ದುಡ್ಡನ್ನ ನೀವ್ ಹೇಳಿದ ಅಕೌಂಟ್ ನಂಬರ್ಗೆ ಹಾಕಿದ್ದೀನಿ. ನಾನು ಅದಕ್ಕೆ ಕೊಟ್ಟಿದ್ದು. ಮತ್ತೆ ಏನ್ ಸಮಾಚಾರ? ಏನಿಲ್ಲ, ಸುಮ್ಮನೆ ಮಾಡಿದೆ. ರೀ, ಬರ್ತಾ ಬರ್ತಾ ನಿಮ್ ಉಪಕಾರಗಳು ಜಾಸ್ತಿ ಆಗ್ತಾ ಇವೆ. ಇವೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸಲ ಕೆಟ್ಟ ಯೋಚನೆ ಬರುತ್ತೆ. ಏನು? ನನ್ನ ಇಂಪ್ರೆಸ್ ಮಾಡೋದಕ್ಕೆ ನೀವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ನೀವೇ ಸಾಲ್ವ್ ಮಾಡ್ತಿದ್ದೀರೇನೋ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲ ಪಿಕ್ಚರ್ ಅಲ್ಲಿ ತೋರಿಸೋ ತರ ಇದೆ. ಬೇಜಾರ್ ಮಾಡ್ಕೋಬೇಡಿ, ಪ್ರಪಂಚ ಕೆಟ್ಟದು, ಅದರಲ್ಲೂ ಒಂದ್ ಹೆಣ್ಣಿಗೆ. ಅದಕ್ಕೆ ಬರೀ ನೆಗೆಟಿವ್ ಆಲೋಚನೆಗಳೇ ಬರುತ್ತವೆ. ಬೇಜಾರೇನಿಲ್ಲ, ನೀವ್ ಹೇಳೋದು ಸತ್ಯ. ಆದ್ರೆ ಸತ್ಯವಾಗಿ ಹೇಳ್ತೀನಿ, ನನ್ನ ಅಂತರಾತ್ಮ ಹೇಳುತ್ತೆ ನೀವಂತವ್ರಲ್ಲ ಅಂತ. ನಿಮ್ ನಂಬಿಕೆನ ಉಳಿಸ್ಕೋತೇನೆ. ಐನು, ಆದ್ರೆ ನಾವು ಮೀಟ್ ಮಾಡಿ ಇನ್ನೂ ಒಳ್ಳೆ ಫ್ರೆಂಡ್ಸ್ ಆದ್ರೆ ನಮ್ಮಿಬ್ರ ಮಧ್ಯೆ ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇರೋದೇ ಇಲ್ಲ ಅಲ್ವಾ? ಹೇಳಿ, ಯಾವಾಗ ಮೀಟ್ ಮಾಡೋಣ? ಹೇಳ್ರಿ, ಯಾಕೆ ಹೀಗೆ ಹಿಂಸೆ ಕೊಡ್ತೀರಾ? ಏನ್ ಕೇಳಿದ್ರು ಮೌನ. ಟೈಮ್ ಬರ್ಲಿ, ಎಲ್ಲ ಹೇಳ್ತೀನಿ. ಎಲ್ಲದಕ್ಕೂ ಹೀಗೆ ಹೇಳ್ತೀರಾ?
ಹೀಗಾದ್ರೆ ಇನ್ಮುಂದೆ ಯಾವತ್ತೂ ನಿಮ್ ಹತ್ರ ಮಾತಾಡಲ್ಲ ನಾನು. ಅವತ್ತು ಇನ್ಯಾವತ್ತು ಬೇಜಾರ್ ಮಾಡ್ಕೊಳ್ಳಲ್ಲ ಅಂತಂದ್ರಿ? ಆದ್ರೆ ಇದು ಟೂ ಮಚ್ ಆಯ್ತು. ಹಾಗಲ್ಲ, ಅದು ಇನಫ್. ನಾನು ಇನ್ಮೇಲೆ ಯಾವತ್ತೂ ಮೀಟ್ ಮಾಡಿ ಅಂತ ನಿಮ್ಮನ್ನ ಕೇಳಲ್ಲ. ಯಾಕೆ, ಏನಾಯ್ತು? ಸಿಗರೆಟ್ ಬಿಟ್ಬಿಟ್ಟೆ. ನೀವು ಸಿಗರೆಟ್ ಸೇರ್ತೀರಾ? ನಂಗದ್ರ ವಾಸನೆ ಬಂದ್ರೆ ತಲೆನೋವು ಬರುತ್ತೆ. ನಂಗ್ ಗೊತ್ತು, ಅದಕ್ಕೆ ಬಿಟ್ಬಿಟ್ಟೆ. ನಿಜವಾಗ್ಲು? ಹೌದು, ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ನಿಮ್ಗೆ ಇಷ್ಟ ಇಲ್ದೇ ಇರೋ ಎಲ್ಲಾ ಅಭ್ಯಾಸಗಳನ್ನು ಬಿಟ್ಬಿಡೋಣ ಅಂತ. ಓ ಗಾಡ್, ಏನಕ್ಕೆ ಇವೆಲ್ಲ ಮಾಡ್ತಿದ್ದೀರಾ ನಂಗೋಸ್ಕರ? ನಂಗ್ ಗೊತ್ತಿಲ್ಲ, ಆದ್ರೆ ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಂದಿನ್ನು ಬರೀ ಮಾತು, ನೀನು ಮದುವೆವರೆಗೂ ಬಂದ್ರು ಒಂದ್ ಮಾತು ಹೇಳಲಿಲ್ಲ. ನಂದೇನು ಡೀಪ್ ಲವ್ ಸ್ಟೋರಿ ಅಲ್ಲ ಕಣೆ, ಒಟ್ಟಿಗೆ ಓದ್ತಾ ಇದ್ವಿ, ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಜಸ್ಟ್ ಲಾಸ್ಟ್ ವೀಕ್ ವಿ ಹ್ಯಾವ್ ರಿಯಲೈಸ್ ವಿ ಲವ್ ಈಚ್ ಅದರ್ ಅಂತ. ನಾನ್ ಹೇಳ್ಬೇಕು ಅನ್ನೋ ಅಷ್ಟರಲ್ಲೇ ಅಪ್ಪ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಿಂದೇನೆ ವಿಚಿತ್ರ, ಅವನ ನೋಡಿಲ್ಲ, ಹೆಸರು ಕುಲ ಗೋತ್ರ ಏನು ಗೊತ್ತಿಲ್ಲ, ಯಾವ ಬೇಸಿಸ್ ಮೇಲೆ ಇಷ್ಟು ದೂರ ಮುಂದ್ ಬರ್ದಿಯೇ? ಏನು ಗೊತ್ತಿಲ್ಲ ಕಣೆ, ಅವನ್ ಮಾತಿನಲ್ಲಿರೋ ಸಿನ್ಸಿಯಾರಿಟಿ, ಅನಾಥರ ಬಗ್ಗೆ ಅವನಿಗಿರೋ ಕೈಂಡ್ ಹಾರ್ಟೆಡ್ನೆಸ್, ಏನೇ ಆದ್ರೂ ಅವನಿದಾನೆ ಅನ್ನೋ ಧೈರ್ಯ, ಇವನ್ನೆಲ್ಲ ನೋಡೆ ನನ್ ಮನ್ಸು ಅವನ್ ಕಡೆ ವಾಲಿದೆ ಅನ್ಸುತ್ತೆ. ಮೀಟ್ ಮಾಡ್ಸೆ ಅಂದ್ರೆ ನೀನಾಗ್ ನೀನ್ ಅವನ್ನ ಮೀಟ್ ಮಾಡು ಅಂತ ಕೇಳಲ್ಲ ಅಂತೀಯ.
ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಫೋನ್ ಅಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಸೆ. ನಿಂಗೆ ಹೇಳಲಿಲ್ಲ ಅಲ್ಲ, ಅವ್ನ್ ಒಂದೊಂದ್ ಸಾರಿ ಒಂದೊಂದ್ ವಾಯ್ಸ್ ಅಲ್ಲಿ ಮಾತಾಡ್ತಾನೆ, ಅವ್ನ್ ಒಂದೊಂದ್ ಸಾರಿ ಒಂದೊಂದ್ ನಂಬರ್ ಇಂದ ಕಾಲ್ ಮಾಡ್ತಾನೆ, ಆಮೇಲೆ ಆ ನಂಬರ್ ತೆಗ್ದು ಬಿಡ್ತಾನೆ. ಯಾಕೆ ಯಾಕೆ ಅಂತ ಕೇಳಿದ್ರೆ ಟೈಮ್ ಬರ್ಲಿ ಹೇಳ್ತೀನಿ ಅಂತಾನೆ. ಯಾರೇ ಅವನು ವಿಚಿತ್ರ ಪ್ರಾಣಿ. ಹಾಗಾದ್ರೆ ಸದ್ಯಕ್ಕೆ ಇಂಟ್ರೊಡ್ಯೂಸ್ ಅಂತೂ ಮಾಡ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ನ್ ಫೋನ್ ಮಾಡಿದಾಗ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಾದ್ರೂ ಕೇಳ್ಸೆ. ಯಾಕೆ? ಹಾ, ವಾಯ್ಸ್ ಚೆನ್ನಾಗಿದ್ರೆ ನಾನೇ ಮದ್ವೆ ಮಾಡ್ಕೊಳ್ಳೋಣ ಅಂತ. ಹ್ಮ್, ಹೌದಾ? ಹ್ಮ್, ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ರೆಕಾರ್ಡ್ ಮಾಡ್ಕೋತೀನಿ. ಹಲೋ, ಒಂದ್ ನಿಮಿಷ ಅಲ್ಲೇ ಇರು, ಬಂದೆ. ಯಾರೇ? ವಿನಯ್. ಬಂದೆ. ಅಯ್ಯಯ್ಯೋ, ಮೊಬೈಲ್ ಆನ್ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಹಲೋ. ಹಲೋ. ಯಾಕೆ ಎರಡ್ ಮೂರ್ ದಿನದಿಂದ ಫೋನ್ ಮಾಡಿಲ್ಲ? ಸ್ವಲ್ಪ ಬಿಸಿ ಇದ್ದೆ. ಓಹೋ, ನಂಗೂ ಫೋನ್ ಮಾಡದೆ ಇರೋಷ್ಟು ಬಿಸಿನಾ? ಹಾಗಲ್ಲ, ನಿಮ್ಮನ್ನೆಷ್ಟು ಮಿಸ್ ಮಾಡಿದೆ ಗೊತ್ತಾ? ರಿಯಲಿ? ನಿಮ್ ಜೊತೆ ಮಾತಾಡ್ಬೇಕು ಅನ್ಸ್ತಿತ್ತು. ನೀವಂತೂ ಫೋನ್ ಮಾಡ್ಲಿಲ್ಲ. ನಾನ್ ಫೋನ್ ಮಾಡೋಣ ಅಂದ್ರೆ ದಿನಕ್ಕೊಂದ್ ಫೋನ್ ನಂಬರ್ ಚೇಂಜ್ ಮಾಡ್ತೀರಾ ನೀವು? ಏನಕ್ ಮಾತಾಡ್ಬೇಕು ಅನ್ಸ್ತಿತ್ತು? ಏನೋ ಇನ್ಸಿಡೆಂಟ್ ನಡೀತು, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಏನದು? ಟೈಮ್ ಬರ್ಲಿ ಹೇಳ್ತೀನಿ. ಹೇಳಿ ಪ್ಲೀಸ್. ನೋ ವೇ, ನೀವ್ ಯಾವಾಗ ಎಲ್ಲ ಹೇಳ್ತಿರೋ ಆಗ್ಲೇ ನಾನು ಹೇಳೋದು. ಆ ಟೈಮ್ ಹತ್ರ ಬಂತು ಅನ್ಸುತ್ತೆ. ರಿಯಲಿ? ಎಷ್ಟ್ ಹತ್ರ? ತುಂಬಾ. ಒಂದ್ ಸೆಕೆಂಡ್. ಇವತ್ ನನ್ಗೆ ನಿಮ್ ಜೊತೆ ಮಾತಾಡ್ತಾನೆ ಇರೋಣ ಅನ್ಸ್ತಿದೆ. ನನಗೂ ರೀ, ನನ್ಗ್ಯಾಕೋ ಮೊದಲನೇ ಸಲ ನನ್ ಜೊತೆ ಮಾತಾಡ್ದಾಗ ಹೇಳಿದ್ರಲ್ಲ ಆ ಕವಿತೆನ ಮತ್ತೆ ಕೇಳೋಣ ಅನ್ಸ್ತಿದೆ. ಹೇಳ್ತೀರಾ ಪ್ಲೀಸ್? ಪ್ಲೀಸ್. ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ. ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಕಿತ್ತೊಗೆದು ಅಪ್ಪಿಕೋ ಕಣ್ಮುಚ್ಚುವ ಮುನ್ನ, ನಾ ಕಣ್ಮುಚ್ಚುವ ಮುನ್ನ. ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್. ನಂಗೆ ಪ್ರೋಗ್ರಾಮ್ ಇದೆ, ಸ್ವಲ್ಪ ಪ್ರಿಪೇರ್ ಆಗಬೇಕು. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಹಲೋ ವೀಣಾ, ಹೇಳೆ. ಅವ್ನ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕಣೆ. ಹೌದಾ? ಹಾ, ಸಂಜೆ ಮನೆಗೆ ಬಂದ್ಬಿಡು. ಓಕೆ, ಬಾಯ್. ಬಾಯ್. ತಗೋ, ಕೇಳ್ತಾ ಇರು, ಐದ್ ನಿಮಿಷ ಫ್ರೆಶ್ ಆಗಿ ಬರ್ತೀನಿ. ಅಮ್ಮ, ಇವತ್ ನನ್ಗೆ ನಿಮ್ ಜೊತೆ ಮಾತಾಡ್ತಾನೆ ಇರೋಣ ಅನ್ಸ್ತಿದೆ. ನನಗೂ ರೀ, ನನ್ಗ್ಯಾಕೋ ಮೊದಲನೇ ಸಲ ನನ್ ಜೊತೆ ಮಾತಾಡ್ದಾಗ ಹೇಳಿದ್ರಲ್ಲ ಆ ಕವಿತೆನ ಮತ್ತೆ ಕೇಳೋಣ ಅನ್ಸ್ತಿದೆ. ಹೇಳ್ತೀರಾ ಪ್ಲೀಸ್? ಪ್ಲೀಸ್. ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ. ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ಅಲ್ಲಲ್ಲಿ ಹುದುಗಿದೆ ನೀ ಬಿಟ್ಟ ಹೂಬಾಣ, ತೊಗೆದು ಅಪ್ಪಿಕೋ ಕಣ್ಮುಚ್ಚುವ ಮುನ್ನ, ನಾ ಕಣ್ಮುಚ್ಚುವ ಮುನ್ನ. ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರೋಗ್ರಾಮ್ ಇದೆ, ಪ್ರಿಪೇರ್. ಯಾಕೆ ಇದ್ದಕ್ಕಿದ್ದ
ಹಾಗೆ ಹೋಗ್ಬಿಟ್ಲು. ಕ್ಷಣಕಾಲ ತೆರೆದಿಡುವೆ ನನ್ನೀ ಎದೆಯನ್ನ, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ. Nothing to worry, madam. Everything is all right. Thank you, doctor. ಮತ್ತೆ ಯಾವಾಗ ಕರ್ಕೊಂಡ್ ಬರ್ಬೇಕು? 15 days ಬಿಟ್ಟು ಕರ್ಕೊಂಡ್ ಬನ್ನಿ. Okay, sir. No! I'm serious. Trust me. ಇದೇ ಅವನ ಅಡ್ರೆಸ್. ಈಗ್ಲೇ ಹೋಗಿ ನೋಡ್ಕೊಂಡ್ ಬರೋಣ. ಇಷ್ಟೊತ್ತಿನಲ್ಲಿ ಬೇಡ ಪವನ, ನನ್ ಮಾತು ಕೇಳು. ನಾಳೆ ಬೆಳಿಗ್ಗೆ ಹೋಗೋಣ. ಈಗ ನೀನ್ ಮನೆಗೆ ಹೋಗು. ಬೆಳಿಗ್ಗೆ ನಾನೇ ಮನೆಗೆ ಬರ್ತೀನಿ, ಒಟ್ಟಿಗೆ ಹೋಗೋಣ. ಏನು, ಎಲ್ಲಿ ಹೋದ್ಲಿ ಅವಳು? ಮನೆ ಲೈಟು ಹಾಕಿದೆ, ಮಲಗಿರ್ಬೇಕು ನೋಡೆ. ಹೊರಗ್ ಸ್ಕೂಟ್ರು ಇಲ್ಲ ರೀ. ಇರಿ, ಫೋನ್ ಮಾಡಿ ನೋಡ್ತೀನಿ ಎಲ್ಲಿ ಹೋದ್ಲು ಅಂತ. ಶ್ರೀಕೃಷ್ಣ, ಹಲೋ ಪಾವನ, ಎಲ್ಲಿ ಇದೀಯಾ? ಅತ್ತೆ, ನಾನತ್ತೆ ವೀಣಾ ಮಾತಾಡ್ತಾ ಇದ್ದೀನಿ. ಓ, ಅವಳು ನಿನ್ ಜೊತೆ ಇದ್ದಾಳಾ? ಒಂದ್ ಫೋನ್ ಮಾಡಿ ಹೇಳಕ್ಕಾಗಲ್ವಂತ, ಗಂಟೆ 9:30 ಆಯ್ತು, ಇನ್ನೂ ಮನೆಗ್ ಬಂದಿಲ್ಲ ಅಂದ್ರೆ ಏನಂತ ತಿಳ್ಕೊಬೇಕ್ ನಾವು? ಕೊಡು ಅವಳಗ್ ಫೋನ್. ಅತ್ತೆ, ಅವಳು ಜಸ್ಟ್ ಹೋಟ್ಲು ಹೋಗ್ತಾ ಕೋತಿ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತಾಳೆ, ಬಿಡತ್ತೆ. ಸರಿ, ನಾಳೆ ಮನೆಗ್ ಬಾರೆ. ಹಾ ಅತ್ತೆ. ಇಡ್ಲಾ? ಸರಿ ಅತ್ತೆ. ಇವಳು ಇನ್ನೂ ಮನೆಗ್ ಹೋಗಿಲ್ಲ ಅಂದ್ರೆ ಅಲ್ಲಿಗೇನಾದ್ರು. Thank you.
ನೇರವಾಗಿ ಹೋಗಿ ಪಾವನನ ಭೇಟಿ ಮಾಡ್ಬೇಕು. ನಾನು ಅಂದ್ರೆ ಇಷ್ಟನಮ್ಮ ಅವಳಿಗೆ. ಏನು ಕಂದ ಹೀಗೆ ಹೇಳ್ತಿದ್ಯಾ? ಇಷ್ಟ ಇಲ್ಲದೆ ರಾತ್ರಿ 12 ಗಂಟೆಲೆಲ್ಲ ನಿಮ್ ಜೊತೆ ಮಾತಾಡ್ತಿದ್ಲೇನು? ನೀನೇ ತಾನೇ? ಪಾವನಾ, ಏನಾಯ್ತಮ್ಮ? ಏನಾಯ್ತೆ ವೀಣಾ? ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಏನಿಲ್ಲ ಅತ್ತೆ, ಬಿದ್ದು ಗಾಬರಿಗೆ ಈ ತರ ಆಗಿದ್ದಾಳೆ ಅಷ್ಟೇ. ನಥಿಂಗ್ ಟು ವರಿ, ನಾನ್ ಕೇರ್ ತಗೋತೀನಿ. ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೀವು ಬನ್ನಿ. ಬಂದಿರು. ಏನಾಯ್ತು ಏನು ಏನು ಅಂತ ವಿಚಾರಿಸು. ಹೋಗು ಕಂದ. ಏನಾಯ್ತು?
ಎಲ್ಲ ನನ್ನ ಕರ್ಮ. ನೋಡು, ಇದೇ ಲಾಸ್ಟ್. ಇನ್ಯಾವತ್ತೂ ನನ್ ಫೋನ್ ಮಾಡ್ಬೇಡ. ಯಾಕೆ? ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತಾನು ಗೊತ್ತಾಗ್ದೇ ಇರೋ ಹುಚ್ಚ ನೀನು. ಮತ್ತೆ ನಂಗೆ ಫೋನ್ ಮಾಡ್ಬೇಡ. ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಮೈ ಲೈಫ್ ಪ್ಲೀಸ್.
ಸರಳ ಅಶೋಕ ಸರಳ ಸಮಾಧಾನ ಅಶೋಕ ಇರಿ ಬಾಬು ನೋಡ್ತೀನಿ ನೀವಿಲ್ಲ ಇರಿ ಪ್ಲೀಸ್ ಅವನ್ ಬಂದಾಯ್ತಲ್ಲ ಬಂದಾಯ್ತಲ್ಲ ಪ್ರೊಫೆಷನಲ್ ಎಥಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ ನಾಚಿಕೆ ಆಗ್ಬೇಕು ಡಾಕ್ಟರ್ ಅಂತ ಹೇಳ್ಕೊಳಕ್ಕೆ ದುಡುಕ್ಬಿಟ್ಟೆ ನೀನ್ ತುಂಬಾ ದುಡುಕ್ಬಿಟ್ಟೆ ಪಾವನ ಹೌದು ಅವನ್ ತನ್ನ ಪ್ರೀತಿ ಬಗ್ಗೆ ಹೇಳುವಾಗ್ಲೆಲ್ಲ ನಾನ್ ತುಂಬಾ ಆಶ್ಚರ್ಯ ಪಡ್ತಾ ಇದ್ದೆ ಇಷ್ಟೊಂದು ಪ್ರೀತಿಸೋದಕ್ಕೆ ಸಾಧ್ಯನಾ ಅಂತ ಆದ್ರೆ ಅದು ನೀನೇ ಅನ್ನೋ ಕ್ಲೂ ನನಗೆ ಯಾವತ್ತೂ ಸಿಗ್ಲಿಲ್ಲ ಅವನ್ ಯಾರು ಯಾಕೆ ಹೀಗಾದ ಗೊತ್ತಾ ತಾಯಿ ತಾಯಿನೇ ಅವನ್ ಜಗತ್ತು ಅವನ್ ಕಂಡ್ಬಿಡ್ತಾ ಇದ್ದಿದ್ದೆ ತನ್ನ ತಾಯಿನ ನೋಡ್ತಾ ತನ್ನ ತಾಯಿನ ತುಂಬಾ ಪ್ರೀತಿಸ್ತಾ ಇದ್ದ ಅವನ ಆಟ ಹುಡುಗಾಟ ಎಲ್ಲ ತನ್ನ ತಾಯಿ ಜೊತೆನೆ ತನ್ನ ತಾಯಿಗೇನಾದ್ರೂ ಆದ್ರೆ ವಿಲವಿಲ ಅಂತ ಒದ್ದಾಡಿ ಹೋಗ್ತಿದ್ದ ತಾಯಿಗೂ ಅಷ್ಟೆ ಅವನು ಅಂದ್ರೆ ಪಂಚಪ್ರಾಣ ತನ್ನ ತಾಯಿ ಪ್ರೀತಿಯ ಆರೈಕೆಯಲ್ಲಿ ಅವನು ಸಂತೋಷವಾಗಿದ್ದ ಎಲ್ಲಾ ಜಾಗದಲ್ಲೂ ತಾನು ಇರೋಕ್ಕಾಗಲ್ಲ ಅಂತ ಈ ಜಗತ್ತಿಗೆ ತಾಯಿನ ಕೊಟ್ಟನಂತೆ ತಾಯಿ ಹುಟ್ಟಿದಬ್ಬಾನೆ ಅವನಿಗೆ ದೀಪಾವಳಿ ತನ್ನ ತಾಯಿ ಹೇಳ್ಕೊಡ್ತಿದ್ದ ನೀತಿ ಪಾಠಗಳನ್ನ ಕಲಿತ ಅವಳು ಹೇಳೋ ರಂಜನೀಯ ಕಥೆಗಳನ್ನ ಕೇಳ್ತ ನೆಮ್ಮದಿಯಾಗಿದ್ದ ಅವನ ಬಾಳ್ನಲ್ಲಿ ಇದ್ದ ಒಂದೇ ಒಂದು ಕಂಟಕ ಅಂದ್ರೆ ಯಾಕೆ ಇಷ್ಟೊತ್ತು ನೀ ಬಾ ಚಿನ್ನ ಇವಳ ಮಗ ನೋಡಿದ್ರೆ ಮೂರ್ ದಿನ ಊಟ ಸೇರಲ್ಲ ನೋಡು ಚಿನ್ನ ನಿನ್ಗೇನ್ ಬೇಕೋ ಕೇಳು ಕೊಡಿಸ್ತೀನಿ ಆದ್ರೆ ಫುಲ್ ಖುಷಿ ಕೊಡ್ಬೇಕು ತಂದೆ ದುರ್ನಡತೆ ಮಗನ ಕಣ್ಣಿಗೆ ಬಿದ್ದದನ್ನ ಕಂಡು ಆ ತಾಯಿ ಹೃದಯ ನಲಗೋಯ್ತು ಆದರೂ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಬಾರದು ಅಂತ ಎಲ್ಲವನ್ನೂ ಸಹಿಸಿಕೊಂಡಿದ್ಲು ಒಂದಿನ ಅವನು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸ್ದ ಎಲ್ಲ ಫೇಲ್ ಆದ್ರೆ ಬೈತಾರೆ ಆದ್ರೆ ಅವನ ತಂದೆ ನನ್ನ ಮಗನಾಗಿ ಬರೀ ಪಾಸ್ ಆಗೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ ತಾಯಿ ಎಲ್ಲಾ ಹಿಂಸೆಗಳನ್ನು ಸಹಿಸಿಕೊಂಡು ಮೌನವಾಗಿರ್ತಿದ್ಲು ಮಗನೂ ಮೌನವಾಗಿರ್ತಿದ್ದ ಅದರ ಜೊತೆಗೆ ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡ್ತಿದ್ದ ಅವನ ಮನಸ್ಸು ತನಗೆ ತಾನು ಪ್ರೀತಿಸೋರಿಗೆ ತೊಂದರೆ ಕೊಡೋರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋ ಅಬ್ನಾರ್ಮಲ್ಟಿ ಬೆಳೆಸ್ಕೊಂತು ಅವನ ಪ್ರತೀಕಾರದ ಜ್ವಾಲೆಯಲ್ಲಿ ಅವರಪ್ಪನ ಏಟುಗಳು ಅವನಿಗೆ ನೋವು ಕೊಡ್ಲೇ ಇಲ್ಲ ಬದಲಿಗೆ ಮತ್ತಷ್ಟು ವಿಚಿತ್ರ ಪ್ರತೀಕಾರಗಳಿಗೆ ನಾಂದಿ ಆಯಿತು ಮಗನ ಸ್ಥಿತಿನ ಕಂಡು ಹೆದರಿದ ಅವನ ತಾಯಿ ತನ್ನ ಅಣ್ಣ ಶಂಕರಪ್ಪನಿಗೆ ತನ್ನ ಕಷ್ಟನೆಲ್ಲ ಹೇಳ್ಕೊಂಡ್ಲು ದೇವರಿದ್ದಾನೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕಾಪಾಡ್ತಾನೆ ಅಂತ ಹೇಳೋ ಶಂಕರಪ್ಪನ ಮಾತು ವಿಚಿತ್ರವಾಗಿ ಮಂತ್ರ ಹೇಳ್ತಾ ಕಟ್ಟೋ ಆ ಓಬಯ್ಯನ ತಾಯ್ತದಿಂದ ತನ್ನ ಸಂಸಾರ ಸರಿಯಾಗುತ್ತೆ ಅಂತ ನಂಬಿದ್ಲು ಅವನ ತಾಯಿ ಅವನ ಜೀವನದ ಕಥೆಯಲ್ಲಿ ಬಂತು ಆ ದುರ್ದಿನ ಅವನ ತಾಯಿ ಅವನ ಕಣ್ಣೆದುರಿಗೆ ಕೊಲೆಯಾಗಿ ಹೋದ್ಲು ಹೋಗ್ಬಿಟ್ಲ
ಅವನ ಎಳೆಯ ಮನಸ್ಸು ಒಡೆದೋಯ್ತು. ಒಬ್ಬನೇ ಇರುವಾಗ ತನ್ನ ತಾಯಿ ಸೀರೆ ತಾಳಿಯನ್ನು ಹಿಡ್ಕೊಂಡು ತಾಯಿ ಇನ್ನೂ ಬದುಕಿದ್ದಾಳೆ ಅನ್ನೋ ಭ್ರಮೆಗೆ ಬಿದ್ದ. ತಾಯಿ ಹೆಸರು? ಕಲಾವತಿ. ನಿನ್ ತಂದೆ ಹೆಸರು? ಉದಯ್ ಕುಮಾರ್. ನಾನು ಅವನಿಗೆ ಆಗ್ಲಿಂದಲೂ ಟ್ರೀಟ್ ಮಾಡ್ತಾ ಇದ್ದೀನಿ. ಅವನು ಸರಿ ಆಗ್ಲಿ ಅಂತ ಅವರ ಮಾವ ಶಂಕರಪ್ಪ ತೋರಿಸದೇ ಇರೋ ಆಸ್ಪತ್ರೆ ಇಲ್ಲ, ಕೊಡಿಸದೇ ಇರೋ ಟ್ರೀಟ್ಮೆಂಟ್ ಇಲ್ಲ. ಭೂತ ಪ್ರೇತ ಅಂತೆಲ್ಲ ನಂಬ್ತಿದ್ದ ಆ ಮೂಕ ಓಬಯ್ಯ ತನಗೆ ತಿಳಿದ ಮಾಯಾ ಮಾಟ ಮಂತ್ರ ತಂತ್ರ ಅಂತ ಎಲ್ಲವನ್ನೂ ಮಾಡಿಸ್ತಿದ್ದ ಅವನು ಚೆನ್ನಾಗ್ಲಿ ಅಂತ. ಈ ನಡುವೆ ನಿನ್ನ ಮೇಲಿನ ಪ್ರೀತಿ ಅವನನ್ನ ಬಹಳಷ್ಟು ಬದಲಾಯಿಸಿತ್ತು. ಅವನು ಆಲ್ಮೋಸ್ಟ್ ಸರಿಯಾಗ್ಬಿಟ್ಟಿದ್ದ. ಇನ್ನೊಂದೆರಡು ಮೂರು ಕೌನ್ಸಿಲಿಂಗ್ನಲ್ಲಿ ಸಂಪೂರ್ಣವಾಗಿ ಗುಣವಾಗ್ತಿದ್ದ. ಅಷ್ಟರಲ್ಲಿ Mm-hmm.
Please.